ರಾಜ್ಯೋತ್ಸವದ ಕಾರಣಕ್ಕೆ ಆ ಸಂದರ್ಭದಲ್ಲಿ ಅದು ಕಿತ್ತೂರಿನ ಚೆನ್ನಮ್ಮನ ಜಯಂತಿ ಇತ್ತು. ಚೆನ್ನಮ್ಮನ ಜಯಂತಿ ಸಂದರ್ಭದಲ್ಲಿ ಈ ವಿಷಯ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಆಗಲ್ಲ, ಯಾಕಂದರೆ ಅದು ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತಿ ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಬಂದಿದ್ದರು. ಆ ಸಂದರ್ಭದಲ್ಲಿ ವಿಷಯ ಮಾತಾಡೋದು ಬೇಡ ಅಂತ ಅವರು ಭಾಳ ಗಡಿಬಿಡಿಗಿದ್ದರು, ಅಂದರೆ ದಸರಾ ಕಾರ್ಯಕ್ರಮ ಹೋಗುವಂಥ ಆಸದಲ್ಲಿದ್ದರು. ಹಾಗಾಗಿ ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತ ತಿಳ್ಕೊಂಡು ನಾನು ಸುಮ್ಮನಾದೆ. ಆದರೆ ನಮ್ಮ ಸಮಾಜದ ಪರವಾಗಿ ವಿನಯ್ ಕುಲಕರ್ಣಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಸ್ವತಃ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ವಿಷಯ ಮುಟ್ಟಿಸಿದ್ದಾರೆ. ನೋಡ್ರಿ, ಹಿಂದಿನ ಸರ್ಕಾರ ತಡ ಮಾಡೋದಕ್ಕೆ ನಮಗೆ ಅನುಕೂಲ ಆಗೈತಿ, ನಾವು ಏನಾದರೂ ಮಾಡಿದ್ರೆ ಹೋದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಭಾಳ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ನಮ್ಮ ವಿನಯ್ ಕುಲಕರ್ಣಿ ಅವರು ಮಾತಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಸಮಾಜದ ಶಾಸಕರು ಸಹ ಸರ್ಕಾರ ಲೆವೆಲ್ ಸಹ ಇದ್ರ ಬಗ್ಗೆನೂ ಗಮನಹರಿಸೋ ಪ್ರಯತ್ನವನ್ನು ಸಹ ಮಾಡಿದೆ. ನಮ್ಮ ಮೊದಲನೇ ಜಿಲ್ಲೆ ಬೆಳಗಾವಿಯಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲಿ ನಮ್ಮ ಸಮಾಜದ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಅವರೇ ಬಂದಿದ್ದರು, ಸಿದ್ದರಾಮಯ್ಯನವರ ಪರ್ಮಿಷನ್ ತೆಗೆದುಕೊಂಡೇ ಬಂದಿದ್ದರು. ಅವರು ಹೋಗಿ ಹೇಳಿದ್ದಾರೆ, ನೋಡ್ರಿ ಪಾರ್ಲಿಮೆಂಟ್ ಎಲೆಕ್ಷನ್ ಸಮಸ್ಯೆ ಆಗುತ್ತೆ ಅಂತೇಳಿ. ಶಿವಾನ್ ಪಾಟೀಲ್ರವರು ಬಂದು ನಮ್ಮ ಬಾಗಲಕೋಟೆ ಜಿಲ್ಲಾ ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟಾಗ ಅವರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ, ಮತ್ತು ಎಲ್ಲರೂ ಗಮನ ತಂದರೆ. ಆ ಕಾರಣಕ್ಕೋಸ್ಕರ ಬಗ್ಗೆ ದಾವಣಗೆರೆ ಜಿಲ್ಲಾ ಮಟ್ಟದ ಹೋರಾಟ ಸಂದರ್ಭದಲ್ಲಾದರೂ ಸಿ ಎಂ ಅವರು ಕೂಡಲೇ ಎಚ್ಚೆತ್ಕೊಂಡು ಒಂದು ಮಾತುಕತೆ ಮೊದಲನೇ ಸುತ್ತಿನ ಮಾತುಕತೆ ಕರೆಯೋ ಪ್ರಯತ್ನವನ್ನು ತಾವು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಈ ಮೂಲಕ ಇಚ್ಛೆ ಪಡ್ತೀನಿ. ಎಚ್ ಪಾಟೀಲ್ರು ಮನೆ ಹೇಳೋಗಿದ್ದಾರೆ, ನೋಡೋಣಂತೆ. ಒಂದು ಅಂದರೆ ಆರಂಭದಲ್ಲಿ ಜನರಿಗೆ ವಿಶ್ವಾಸ ಮೂಡಿಸೋ ಕೆಲಸ ಮಾಡೋಕ್ಕಲ್ಲ, ಏ ಲಿಂಗಾಯತ್ರಿ ಸರ್ ಆಶೀರ್ವಾದ ಮಾಡಿದ್ದಾರೆ, ಲಿಂಗಾಯತ್ರಿ ಕಡೆಗಣನಾಗ್ತಿದೆ ಅನ್ನುವಂಥ ಒಂದು ಕೂಗು ಎದ್ದುಬಿಟ್ಟಿದೆ ಎಲ್ಲ ಕಡೆ. ಆ ಕೂಗು ಎದ್ದದನ್ನು ಸಮಾಧಾನಗೊಳಿಸಿದ್ರೊಳಗೆ ನಮ್ಮ ಜನಕ್ಕೆ ನಾವೇನೋ ಮಟ್ಟ ಕನದಾನ ಕೇಳ್ತಾ ಇಲ್ಲ, ಯಾರು ಎಮ್ ಎಲ್ ಎ ಬೋರ್ಡ್ ಅಧ್ಯಕ್ಷ ಮಾಡಿ ಕೇಳ್ತಾ ಇಲ್ಲ, ಈ ಲಿಂಗಾಯತ್ರಿಗೆ ಪಂಚಮ ಸಾಲಿಗಳಿಗೆ ಮೀಸಲಾತಿ ಕೊಡುತ್ತಿದ್ದರೊಳಗೆ ನಿಮ್ಮ ಸರ್ಕಾರ ಒಂದು ಮುನ್ನುಡಿ ಬರೋ ಕೆಲಸ ಮಾಡಲಿ, ಆ ಕಾರಣಕ್ಕೋಸ್ಕರವಾಗಿ ಆ ಪ್ರಯತ್ನ ಆಗಲಿ ಅಂತಲೇ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಇಲ್ಲ ಅಂದರೆ ಚುನಾವಣೆಗೆ ಅವರೇನಾದ್ರು ಬಳಸ್ಕೊಳ್ಳಿ, ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ಜನರ ಹೋರಾಟವನ್ನು ಬಳಕೆ ಮಾಡಿಕೊಳ್ಳುವುದು ಸಹಜ, ಅದು ನಮ್ಮ ಉದ್ದೇಶ. ಚುನಾವಣೆನೂ ಮುಖ್ಯ ಅಲ್ಲ, ಚುನಾವಣೆ ರಾಜಕಾರಣಕ್ಕೂ ಈ ಹೋರಾಟಕ್ಕೆ ಯಾವುದು ಸಂಬಂಧ ಇಲ್ಲ. ಆದರೆ ಚುನಾವಣೆ ರಾಜಕಾರಣ ಸಂದರ್ಭದೊಳಗಡೆ ಯಾವ ಜನಾಂಗದ ಮೀಸಲಾತಿ ವಿಚಾರಕ್ಕೆ ಯಾವ ಸರ್ಕಾರಗಳು ಸರಿಯಾಗಿ ಸ್ಪಂದನೆ ಮಾಡಲ್ವೋ, ಅದು ಯಾವ್ಯಾವ ಸಂದರ್ಭದ ಏನೇನು ಉತ್ತರ ಕೊಟ್ಟಿದ್ರು ಜನ ಕೊಟ್ಬಿಟ್ಟಿದ್ದಾರೆ, ಅದು ಪಕ್ಷಾತೀತ ಕೊಟ್ಟಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ, ಅದು ಆಯಾ ಪಕ್ಷಗಳಿಗೆ ಗೊತ್ತಿದೆ ಮತ್ತು ಇವತ್ತಿನ ಸರ್ಕಾರಕ್ಕೂ ಗೊತ್ತಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ಆ ಒಂದು ಅರಿವರಿಗೆ ಒಂದು ಭಯನೇ ಇದೆ. ಈ ಹೋರಾಟದ ಬಗ್ಗೆ ಅವರಿಗೆ ಗೌರವವಿದೆ, ಹಾಗಾಗಿ ಗೌರವವನ್ನು ಉಳಿಸುವಂತಿದ್ದರೊಳಗೆ ಈ ಸಮಾಜಕ್ಕೆ ನ್ಯಾಯ ಕೊಡಲಿ ಅನ್ನುವಂಥ ಕಿವಿ ಮಾತನ್ನು ಸರ್ಕಾರ ಕೇಳ್ತೀವಿ. ಡೆಡ್ಲೈನ್ ಅಂತೂ ಬಾಯ್ಬಿಟ್ಟು ಹೇಳೋದು ಬೇಡ ಬೇಡ, ಈ ಹೋರಾಟ ಶುರುವಾಗೈತಿ. ಈ ಹೋರಾಟಕ್ಕೆ 24ರೊಳಗಾಗಿ ಏನಾದರೂ ಅವ್ರು ಮಾಡಿದೆ ಹೋದರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅನ್ನೋದು ಜಗತ್ತಿಗೆ ಗೊತ್ತಿರ್ತಕ್ಕಂಥ, ಅದು ನಾನು ಬಾಯ್ಬಿಟ್ಟು ಹೇಳೋಕ್ಕಾಗದೇ ಆದರೂ ಜನರು ಈಗಲಿಂದನೇ ಎಜುಕೇಟ್ ಆಗ್ತಿದ್ರು ಆ ಬಗ್ಗೆ, ಮಾನಸಿಕ ರೆಡಿಯಾಗಿದ್ದಾರೆ. ಯಾಕೆಂದರೆ ಹಿಂದಿನವರು ದಿಢೇ ಮಾಡೋಕ್ಕೆ ಒಂದು ಈ ಕಡೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಇವರು ಏನಾದ್ರು ಹಿಂಗೆ ಮಾಡಿದ್ರಪ್ಪ ಅಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಖಂಡಿತವಾಗಿ ಅದು ಪರಿಣಾಮ ಬೀಳುತ್ತೆ ಅನ್ನುವಂಥ ವಿಚಾರ.